ಮಕ್ಕಳು ಇಲ್ಲ, ಮತ್ತ ಮಕ್ಕಳಿಂದ ಆಕಿನ ಗಂಡ ಮಗ ಆಗ್ಯಾಳ್ರಿ, ಎಲ್ಲ ಮಾಡ್ತಾಳ್ರಿ. ನಾವು ಹೇಳೋದ್ರ ಮತ್ತ ಪುಣೆ ಮಾಡಿ ಬಂದಿ ಮದುವೆ ಮಾಡ್ತೀವಿ ಅಂದ್ರ ನಮ್ಗೆ ಹೊಡೆಯಾಕ್ ಬರ್ತಾಳ್ರಿ. ಕುಟುಂಬದ ನೊಗ ಹೊತ್ತ ಸರಸ್ವತಿ, ನೇಗಿಲು ಹಿಡಿದು ಉಳುಮೆ ಮಾಡುವ ಅನ್ನದಾತ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತ ಎಂಬಂತ ಮಾತಿದ. ಆದ್ರೆ ಈ ಹೆಣ್ಣು ಈಗ ಕುಟುಂಬದ ಭಾರವನ್ನ ಹೊತ್ತು ಮುನ್ನಡೆಸುತ್ತಿದ್ದಾಳೆ. ನೇಗಿಲು ಹಿಡಿದು ಕುಟುಂಬ ನಿರ್ವಹಣೆ ಜೊತೆಗೆ ದೇಶಕ್ಕೆ ಅನ್ನ ಹಾಕುವ ಅನ್ನದಾತೆ ಆಗಿದ್ದಾಳೆ. ಹೌದು, ಹೇಗೆ ಬಾರ್ಕೋಲು ಹಿಡಿದು ಎಡೆ ಒಡೆಯುತ್ತಿರೋ ಈ ಯುವತಿ ಹೆಸರು ಸರಸ್ವತಿ ಲಮಾಣಿ ಅಂತ. ಅವಳು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಹದರಹಳ್ಳಿ ತಾಂಡಾದಲ್ಲಿ ನೆಲೆಸಿರುವ ಬಡ ಕುಟುಂಬದವಳು. ಸಾಮಾನ್ಯವಾಗಿ ಎಲ್ಲವೂ ಸರಿ ಇದ್ದರೆ ಇಂದು ಕೃಷಿ ಜೀವನಕ್ಕೆ ಹೊಂದಿಕೊಳ್ಳೋಕೆ ಆಗ್ತಿಲ್ಲ. ಇವಕ್ಕರಂತೂ ಕೃಷಿ ಅಂದ್ರೆ ಮೂಗು ಮುರಿಯೋ ಕಾಲ ಬಂದಿದೆ. ಆದ್ರೆ ಸರಸ್ವತಿ ಮಾತ್ರ ತಾನು ಹೆಣ್ಣಾಗಿದ್ದರೂ ಸಹ ಒಬ್ಬ ಅನುಭವಸ್ಥ ರೈತ ಏನೆಲ್ಲ ಕೃಷಿ ಚಟುವಟಿಕೆ ಮಾಡ್ತಾನೋ ಅವೆಲ್ಲವನ್ನೂ ಸಹ ಬಹಳ ಸಲೀಸಾಗಿ ಮಾಡಿ ಮುಗಿಸೋ ಪರಿಣಿತಿ ಪಡೆದಿದ್ದಾಳೆ. ತಂದೆ ಅಪಘಾತವಾಗಿ ನೆಲ ಹಿಡಿದ ಪರಿಣಾಮ ಹಾಗೂ ತನ್ನ ಸಹೋದರರು ಯಾರು ಮನೆ ಜವಾಬ್ದಾರಿ ತೆಗೆದುಕೊಳ್ಳದ ಕಾರಣ ಸರಸ್ವತಿ ಮನೆಗೆ ಹಿರಿಯ ಮಗನಾಗಿ ಇಡೀ ಕುಟುಂಬದ ಜವಾಬ್ದಾರಿ ಹೊತ್ತಿದ್ದಾಳೆ. ಇನ್ನು ಕೃಷಿಯನ್ನ ಸಂಪೂರ್ಣ ಅರಿತಿರುವ ಈಕೆಗೆ ಜಮೀನಿನಲ್ಲಿ ಎಂತಹದ್ದೇ ಕೆಲಸ ಬಹಳ ಸರಳ. 6ನೇ ತರಗತಿವರೆಗೂ ಮಾತ್ರ ಶಾಲೆಗೆ ಹೋಗಿರುವ ಸರಸ್ವತಿ ಸುಮಾರು ವರ್ಷದಿಂದ ಈ ಕಾಯಕದಲ್ಲಿ ತೊಡಗಿದ್ದಾಳೆ. ತಂದೆ ಮಾರುತಿಲ್ಲ ಮಾಡಿ ಬೈಕ್ ಅಪಘಾತದಲ್ಲಿ ಬಿದ್ದು ನರಗಳ ಶಕ್ತಿ ಕಳೆದುಕೊಂಡಿದ್ದರಿಂದ ಇಡೀ ಕುಟುಂಬದ ನೋಗ ಸರಸ್ವತಿ ಹೆಗಲಿಗೆ ಬಿದ್ದಿದೆ. ಇಬ್ಬರು ಗಂಡು ಮಕ್ಕಳಿದ್ರೂ ತಂದೆ ಮಾರುತಿಗೆ ಪ್ರಯೋಜನವಿಲ್ಲದಂತಾಗಿದೆ. ಇಬ್ಬರು ಹೆಣ್ಣು ಮಕ್ಕಳಲ್ಲಿ ಓರ್ವ ಮಗಳನ್ನ ಮದುವೆ ಮಾಡಿಕೊಡಲಾಗಿದೆ. ಆದ್ರೆ ಕೊನೆ ಮಗಳು ಸರಸ್ವತಿ ಮಾತ್ರ ಆಸೆಗೆ ಹಿಡಿದಿದ್ದ ತಂದೆ ಹಾರೈಕೆ ಮಾಡ್ತಾನೆ, ವ್ಯವಸಾಯ ಕಲಿತಿದ್ದಾಳೆ. ಸರಸ್ವತಿ ಜಮೀನಿಗೆ ಹೇಳಿದ್ರೆ ಸಾಕು, ಎಂತಹ ರೈತನೇ ಆಗ್ಲಿ ಬೆರಗಾಗುವಂತೆ ಒಕ್ಕಲ್ತನ ಮಾಡ್ತಾಳೆ. ಇನ್ನು ಮಗಳನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸೋಣ ಅಂದ್ರೆ ಸರಸ್ವತಿ ಬಿಲ್ಕುಲ್ ಒಪ್ಪೋದಿಲ್ವಂತೆ. ನಾನು ಮದುವೆಯಾಗಿ ಹೋದ್ರೆ ನಿಮ್ಮನ್ನ ನೋಡುವವರು ಯಾರು ಅಂತ ಮದುವೆ ವಿಚಾರ ಪ್ರಸ್ತಾಪಿಸಿದ್ರೆ ಮನೆ ಬಿಟ್ಟು ಹೋಗ್ತೀನಿ ಎಂದು ಎಚ್ಚರಿಕೆ ನೀಡಿದಾಳಂತೆ. ಸದ್ಯ ಅದರಳ್ಳಿ ತಾಂಡದಲ್ಲಿ 3 ಎಕರೆ ಜಮೀನು ಹೊಂದಿರುವ ಇವರ ಕುಟುಂಬ ಸರಸ್ವತಿ ಅಂತ ಮಗಳನ್ನು ಪಡೆಯಲು ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತಿದ್ದಾರೆ. ಕರ್ನಾಟಕ ಟಿವಿ ಗದಗ. ಏನ್ ಮಾಡಕ್ಕಾಗಲ್ಲ, ಏನ್ ಕೆಲ್ಸನೇ ಆಗಂಗಲ್ಲ ರೀ ನನಗೆ. ಅದಕ್ಕೆ ಯಾರು ಮಾಡಕ್ಕಂತಾರೆ ಈಗ? ನನ್ನ ಮಗಳೇರಿ, ನನ್ನ ಮಗ ಮಗಳ ನನ್ನ ಮಗ ಇದ್ದಂಗ್ರಿ. ಈಗ ಮುಖ್ಯದಾಳ್ರಿ, ಬಾಯಿ ಇಲ್ಲ, ಕಿವಿ ಇಲ್ರಿ. ಯಾಕಿದ ಎಲ್ಲಿ ತೋರಿಸಿದ್ರು ಕಿವಿನರ ಕಟ್ಟಾಗ್ಯಾವ ಅಂತ ಹೇಳಿದ್ರಿ. ಅದಕ್ಕೆ ಮತ್ತ ನಮ್ದು ಅವರಪ್ಪ ಆ ರೈತನ ಸಾಲಿ ಕಲತ್ರಿ ಯಾಕಿ. ಮತ್ತ ಅವರಪ್ಪ ಬಿದ್ದು ಆಕ್ಸಿಡೆಂಟ್ ಆಗಿದ್ಕ ಮತ್ತ ಅವ್ರ ಕೂಟ ಹಂಗ ಸಾಧಾರಣ ಆಗಿ ಅವ್ರು ನೋಡ್ಕೊಳ್ಳೋದು ಹೊಲಾರಿ ಕೆಲಸ ಮಾಡೋದು ಆಕಿನ ಮಾಡಿದ್ರಿ. ಆಕಿ ಎಲ್ಲ ಮಾಡ್ತಾಳ್ರಿ, ಗಂಟಿ ಹೊಡಿತಾಳ, ಚಕ್ರಿ ಹುಡ್ಕೊಂಡ್ ಬರ್ತಾ, ಮತ್ತ ಹೊಲಾರಿ ಕೆಲಸ ಮಾಡ್ತಾ. ಎರಡು ಮಕ್ಕಳು ಇದ್ರು ಇಲ್ದಂಗ್ರಿ ನಮ್ಗ. ಆಕಿನ ನಮ್ಗ ಒಂದ್ ಮಗ ಆಗ್ಯದ, ಈಗ ಒಂದ್ 3-4 ವರ್ಷ ಆತ್ರಿ ನಮ್ಗ ಆಸರ ಹಾಕಿ ಹಾಕಿ. ಹ್ಞೂನ್ರಿ, ಮತ್ತ ಮಕ್ಳು ಇಲ್ಲ, ಮತ್ತ ಮಕ್ಳಿಂದ ಆಕಿನ ಗಂಡ ಮಗ ಆಗ್ಯಾಳ್ರಿ ನಮ್ಗ. ನಮ್ ಯಪ್ಪ ನಾವು ಹೇಳೋದ್ರಲ್ಲಿ ಮತ್ತ ಪುಣೆ ಮಾಡಿ ಬಂದೀವ್ರಿ. ಇಂತ ಮಗಳು ಅಡಿಬೇಕಂದ್ರ ಆಕಿನ ಮಗ ರೀ, ಆಕಿನ ಯಜಮಾನ ಆಗಿ ಇರೋದ. ಈಗ ಮದಿ ಮಾಡ್ತೀವಿ ಅಂದ್ರ ನಮ್ಗ ಹೊಡೆಯಾಕ ಬರ್ತಾಳ್ರಿ ಆಕಿ. ನಿಮ್ ಜೊತೆಗಿರ್ತೀನಿ, ನಾ ಮದಿ ಮಾಡ್ಕೊಳಗಿಲ್ಲ ಅಂತ ನಮಗ ಹೊಡೆಯಾಕ ಬರ್ತಾ ಸಾಲಿ. ನಾವ ಈಗ ನಾ ಸಾಲಿ ಹೋದ್ನಿ ಅಂದ್ರ ನಮ್ ದನ ಕರ ಎಲ್ಲ ಉಪಾಸ ಆಯ್ತಾವ. ನಾ ಸಾಲಿಗ್ ಹೋಗಿದ್ದಿಲ್ಲ, ನಾ ಅಗಳೆ ಹುಡ್ಕೊಂಡ್ ಹೋಗ್ತೀನಿ ಅಂತ ಚಕ್ರಿ ಹುಡ್ಕೊಂಡ್ ಬಂದ್ ಬಿಟ್ರಿ ಆಕಿ ಹೊಲಕ್. ಏನ್ ಆಸ್ರಿ ಇಲ್ರಿ ಅಪ್ಪ, ಅವ್ರ ಎಲ್ಲಾರು ಇದ್ರು ಇಲ್ದಂಗಾಗಿ ನಮ್ಗ ಆಕಿನ ನಮ್ಗ ಆಸ್ರಾಗ್ಯ. ನನ್ನ ಹೆಸರು ಶೇಖ ಅವ್ರಿ.